ಕೊಡಣಿಯಲ್ಲಿ ಸರ್ವೆ ನಂಬರ್ 32ರಲ್ಲಿನ ಒತ್ತುವರಿ ತೆರವಿಗೆ ನಾಗರಿಕರ ಆಗ್ರಹ. ಆಡಳಿತದಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ವಿಳಂಬ. ಕೊಡಣಿಯ ಸರ್ವೆ ನಂಬರ್ 32ರಲ್ಲಿ ಕರ್ನಾಟಕ ಸರ್ಕಾರದ ಜಮೀನು 7 ಎಕರೆ 28 ಗುಂಟಗಳಿದ್ದು ಇದರಲ್ಲಿ ಸರ್ಕಾರಿ ಶಾಲೆಗೆ 2 ಎಕರೆ ಜಮೀನು ಹಾಗೂ ಪ್ರವಾಹ ಪೀಡಿತ ಜನರ ಪುನರ್ವಸತಿಗಾಗಿ 2.5 ಎಕರೆ ಜಮೀನು ನೀಡಲಾಗಿದೆ. ಉಳಿದ 3 ಎಕರೆ 8 ಗುಂಟ ಜಮೀನು ಉಳಿದಿದೆ. ಈ ಪೈಕಿ ಕೃಷ್ಣಾಥ್ ವಿಠಲ್ ಕುಂಬಾರ್ ಮತ್ತಿತರು ಇಟ್ಟಿಗೆ ಬಟ್ಟಿ ಸೇರಿದಂತೆ 20 ಗುಂಟಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಜನಾವರ್ ಶೇಡ್ ಹಾಗೂ ಇತರೆ ಕಡೆಗಳಲ್ಲಿ ಮನೆ ನಿರ್ಮಿಸುವ ಕಾಮಗಾರಿ ಆರಂಭಿಸಲಾಗಿದೆ. ಗೈರಾನ್ ಭೂಮಿಯಲ್ಲಿ ಮನ ಬಂದಂತೆ ಒತ್ತುವರಿ ನಡೀತಾ ಇದೆ. ಅತಿಕ್ರಮಣದಾರರು ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ 10ರಿಂದ 18 ಭೂಮಿ ಮಾತ್ರ ದಾಖಲಾಗಿದ್ದು ಗಾಯಾರಣ್ ಜಮೀನಿನಲ್ಲಿ 20 ಗುಂಟ ಭೂಮಿ ಒತ್ತುವರಿ ಮಾಡಿಕೊಂಡಿದ್ದು ಆದ ಕಾರಣ ಕಾಲಕಾಲಕ್ಕೆ ದಾಖಲೆಗಳ ಮೂಲಕ ಒತ್ತುವರಿ ತೆರವು ಮಾಡುವಂತೆ ಕೆಲ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ತಹಶೀಲ್ದಾರ್ ಕಚೇರಿಗೆ, ಕಲೆಕ್ಟರ್ ಕಚೇರಿ, ಕಾಲಕಾಲಕ್ಕೆ ಪೊಲೀಸ್ ಆಡಳಿತಕ್ಕೆ ನೋಟಿಸ್ ನೀಡಿದ್ರು. ಒತ್ತುವರಿ ತೆರವು ಮಾಡಲು ವಿಳಂಬವಾಗ್ತಿದೆ. ಇದಕ್ಕಾಗಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕೊಡಣಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ರಾಜೇಂದ್ರ ಕಾನಡೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು. ಗೈರಾನ್ ಭೂಮಿಯನ್ನು ಒತ್ತುವರಿ ಮಾಡುವ ದುಷ್ಕರ್ಮಿಗಳಿಗೆ ಆಶ್ರಯ ನೀಡುವ ಕೆಲಸವನ್ನು ಆಡಳಿತ ನಡೆಸುತ್ತಿದೆ ಮತ್ತು ಇದನ್ನು ತಡೆಯಬೇಕು. ಅತಿಕ್ರಮಣದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಸರ್ವೆ ನಂಬರ್ 32 ಬರಲಿದೆ. ಒತ್ತುವರಿ ಮುಕ್ತಗೊಳಿಸುವಂತೆ ನಾಗರಿಕರ ಆಗ್ರಹ. ಪೂರ್ಣಿಲಾ ಗೈರಾನ್ ಮಧ್ಯೆ ಅತಿಕ್ರಮಣ ಝಾಲೆ. ಸರ್ವೆ ನಂಬರ್ 32 ಮಧ್ಯೆ 13 ಎಕರ ಜಮೀನಿಪೈಕಿ 5 ಎಕರ ಜಮೀನಿ ಶಾಲೆಯಲ್ಲಿ ದಿಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ನ. ತ್ಯಾಚ ಪದ್ಧತಿನ 1990ಚ್ಯಾ ದಶಕದ ಮ್ಹಣಜೆ 84ಲಾ ಮಹಾಪೂರ ಆಲಾ. त्या महापुरातलं त्यांचं पुनर्वसन करण्यासाठी 1-4 एकर जमीन दिली, बाकीची जमीन शिल्लक आहे तिथं. आणि त्या जमिनीमध्ये एकाच व्यक्तीनं जवळजवळ 20-22 गुंट जमीन अतिक्रमण केली आहे. आम्ही गेली 2-2.5 वर्ष या गोष्टीचा पाठपुरावा करतो आहे. पोलीस स्टेशन असू दे, ग्रामपंचायत असू दे किंवा रेव्हन्यू डिपार्टमेंट असू दे, म्हणजे तहसीलदार साहेब यांच्याकडे आम्ही वेळोवेळी लिगली पद्धतीनं त्या गोष्टीवर आम्ही न्याय मागण्याचा प्रयत्न करतो आहे. तरीसुद्धा आम्हाला प्रशासनाकडनं कुठलाही प्रतिसाद मिळत नाही. शेवटी आत्ता परवाच आम्ही 2 दिवसापूर्वी जाऊन तहसीलदार साहेबांना भेटलो, पोलीस स्टेशनला भेटलो. शेवटी आम्ही सगळ्या मुलांनी मिळून, गावातल्या ग्रामस्थांनी मिळून ते घर उद्ध्वस्त करण्याचा प्रयत्न केला. त्यांना सोडलं आणि आम्हाला 10-12 लोकांच्यावर आमच्यावर केस केली की जेणेकरून आम्ही त्यांना विरोध करतोय. अशा लोकांच्यावर त्यांनी केस केली म्हणजे चोराला सोडून संन्याशाला फाशी अशी ह्या प्रशासनाची अवस्था झाली. आणि आम्हाला कुठल्याही परिस्थितीमध्ये ह्या गोष्टीचा पाठपुरावा आम्ही करतोय. आम्हाला न्याय मिळाला पाहिजे आणि ती आमची जमीन अतिक्रमण जी झाली आहे ती आम्हाला मोकळी करून मिळावी अशी तुमच्या चॅनेलमार्फत आम्ही प्रशासनाला विनंती करतोय. तुम्ही आजपर्यंत प्रशासनाला अर्ज विनंती देऊन देखील तुमच्याकडे जाणीवपूर्वक दुर्लक्ष करत आहेत. जाणीवपूर्वक दुर्लक्ष आहे. एकूण जागा किती आहे गायरांचा? गायरान एकूण 13 एकरपैकी 5 एकर शाळेला दिल्या आणि 4-5 एकर ह्याला दिल्या जागा पुनर्वसन करण्यासाठी 1984 ते 90 च्या दरम्यान महापुरामध्ये. शिल्लक किती आहे? शिल्लक 1-5 एकर शिल्लक आहे. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರಾಜು ಕವರೆ, ವಿಠಲ್ ಕೊಲ್ಹೆ, ಅಶೋಕ್ ಮಹಾಜನ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಸದಾಶಿವ ಬೂದಿಹಾಳೆ, ಸತೀಶ್ ಮಾನೆ, ಅರುಣ್ ಕವರೆ, ಪ್ರಕಾಶ್ ಸ್ವಾಮಿ, ಬಾಬಾಸೋ ಕೌಲ್ಕರ್, ಸಾತಪ್ಪ ಕವರೆ, ಹರಿದಾಸ್ ಕರಡೆ, ಕೃಷ್ಣ ಕವರೆ, ಅನಿಲ್ ಕೋದ್, ದತ್ತಾತ್ರಾಯ್ ಕವರೆ ಮೊದಲಾದವರು ಉಪಸ್ಥಿತರಿದ್ದರು.